ನಮಸ್ಕಾರ ಸುದ್ದಿ ಮೃದಂಗ ರೌಂಡಪ್ಗೆ ಸ್ವಾಗತ ನಾನು ಡಾಕ್ಟರ್ ಎಚ್ ಎಸ್ ಸುಧೀಂದ್ರ ಕುಮಾರ್ ಕರ್ನಾಟಕ ರಾಜ್ಯದ ರಾಜಕೀಯ ಎತ್ತೆತ್ತಲೋ ಸಾಕ್ತಾ ಇದೆ ಅಂತ ನಾವೆಲ್ಲ ಗಮನಿಸ್ತಾ ಇದ್ದೇವೆ ಕರ್ನಾಟಕದ ರಾಜಕೀಯದ ಅಸ್ತವ್ಯಸ್ತೆಯನ್ನು ಗಮನಿಸುವುದಕ್ಕೂ ಮುನ್ನ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ರಾಜಕೀಯ ಏನಾಗಿದೆ ಏನಾಗ್ತಾ ಇದೆ ಅಂಥೇಳಿ ನಾವು ಒಂದಷ್ಟು ಗಮನ ಹರಿಸೋದಾದರೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಕಾಂಗ್ರೆಸ್ನ ಕಟ್ಟಾಳು ಅಂತಲೇ ಹೆಸರಾದಂಥ ಎಸ್ ಟಿ ಸೋಮಶೇಖರ್ ಗೌಡ್ರವರು ಯಶವಂತಪುರ ಕ್ಷೇತ್ರದಿಂದ ಬಿಟ್ಟಿದ್ದಾರೆ ಎಲ್ಲೋ ಕಳೆದು ಹೋಗಿಬಿಟ್ಟಿದ್ದಾರೆ ಕಿಡ್ನ್ಯಾಪ್ ಆಗಿದ್ದಾರೆ ಎನ್ನುವಂಥ ಆತಂಕ ಅನೇಕರಲ್ಲಿ ಈಗಾಗಲೇ ಆರಂಭವಾಗಿದೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಇವತ್ತು ವಿಧಾನಸೌಧದಲ್ಲಿರುವಂತಹ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ದಾಖಲು ಮಾಡಿದ್ದಾರೆ ನಮ್ಮ ಕ್ಷೇತ್ರದ ಅಂದರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಕಾಣೆಯಾಗಿದ್ದಾರೆ ಅವರನ್ನು ಹುಡುಕಿಕೊಡಿ ಎಲ್ಲಿದ್ದಾರೆ ಗೊತ್ತಿಲ್ಲ ದೂರವಾಣಿಯನ್ನು ಸ್ವೀಕರಿಸ್ತಿಲ್ಲ ಕಾಂಗ್ರೆಸ್ ಚಿಹ್ನೆಯ ಮೇಲೆ ಗೆದ್ದು ಬಂದಂತಹ ಇವರು ಕಾಂಗ್ರೆಸ್ಸಿನ ನಾಯಕರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಹಾಗಾಗಿ ಇವರು ಕಾಣೆಯಾಗಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಯಾರದೋ ಒತ್ತಡಕ್ಕೆ ಮಣಿದು ಎಲ್ಲೋ ಒಂದು ಕಡೆ ಅಡಗಿ ಕುಳಿತಿದ್ದಾರೆ ಎನ್ನುವಂತಹ ಭಯವಾಗ್ತಾ ಇದೆ ಅವರ ಜೀವಕ್ಕೆ ಭಯವಿದೆ ಹಾಗಾಗಿ ಅವರನ್ನು ಹುಡುಕಿಕೊಡಿ ಅಂಥೇಳಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರೊಬ್ಬರು ದೂರನ್ನು ಕೊಟ್ಟಿದ್ದಾರೆ ಈ ದೂರು ಕೊಟ್ಟಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಅರ್ಥ ಆಗ್ತಾ ಇದೆ ಯಾಕೆ ಅಂತಂದರೆ ಬೇಕು ಅಂತಲೇ ಈ ದೂರನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಅದೊಂದು ಕಡೆಗಿಡಿ ಆದರೆ ಕ್ಷೇತ್ರದ ಶಾಸಕರು ಕಾಣಿಯಾಗಿದ್ದಾರಾ ಕಣ್ಮರೆಯಾಗಿದ್ದಾರಾ ಅಂತ ಯೋಚನೆ ಮಾಡಿದರೆ ಖಂಡಿತ ಇಲ್ಲ ಅವರು ಮಧ್ಯ ಮಧ್ಯದೊಳಗೆ ಪತ್ರಿಕಾಗೋಷ್ಠಿಗಳನ್ನು ನಡೆಸಿ ನಾನು ಏನು ಮಾಡ್ತೀನಿ ಸರ್ಕಾರಕ್ಕೆ ಅಂತ ಹೇಳ್ತಾ ಇದ್ದಾರೆ ಬಾಂಬೆಲೆ ಕುಳಿತು ಬಿಟ್ಟಿದ್ದಾರೆ ಅದೊಂದು ಕಡೆಗಿರಲಿ ಮೂಲ ಇರತಕ್ಕಂಥದ್ದು ಕಾಣಿಯಾಗಿದ್ದಾರೆ ವಾಪಸ್ ಬರ್ತಾರೆ ಒಂದು ಕಡೆಗೆ ಇಟ್ಕೊಂಡ್ರೆ ಯಶವಂತಪುರ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದ ಕಟ್ಟಾಳುಗಳು ಯಾವ ರೀತಿಯೊಳಗೆ ತುಮ್ಮಲದಲ್ಲಿ ತೊಡಗಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಶಾಸಕರು ಅಂದರೆ ಕಾಂಗ್ರೆಸ್ನವರು ಯೋಚನೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಎಸ್ ಟಿ ಸೋಮಶೇಖರ್ ಅವರು ಬಿ ಜೆ ಪಿಗೆ ಹೋಗಿಬಿಡ್ತಾರಾ ಈ ವಾಪಸ್ ಬಂದ ಮೇಲೆ ಬಿ ಜೆ ಪಿಯಿಂದ ಮಂತ್ರಿ ಆಗಿಬಿಡ್ತಾರಾ ಅಥವಾ ಮಂತ್ರಿ ಸ್ಥಾನದಲ್ಲಿ ವ್ಯತ್ಯಾಸಗಳು ಏನಾರು ಆದರೆ ಬಿ ಜೆ ಪಿಯಿಂದಲೇ ಯಶವಂತಪುರ ಕ್ಷೇತ್ರದ ಅಭ್ಯರ್ಥಿ ಆಗ್ತಾರಾ ಅಂಥೇಳಿ ಒಂದು ರೀತಿಯ ಗೊಂದಲಕ್ಕೆ ಸಿಲುಕಿದ್ದಾರೆ ಯಾರು ಕೂಡ ಬಾಯಿ ಬಿಡದೆ ಬಾಯಿ ಮುಚ್ಚಿಕೊಳ್ಳುತ್ತಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಅಥವಾ ಅಪಹಾಸ್ಯವೋ ಹಾಸ್ಯವೋ ಗೊತ್ತಿಲ್ಲ ಅವರದೇ ಆದಂತಹ ಒಂದಷ್ಟು ವಾಟ್ಸಪ್ನ ಗ್ರೂಪ್ಗಳಿದೆ ಗಾಂಧಿ ಸೇವಾ ಟ್ರಸ್ಟ್ ಹಾಗೆ ಗ್ರೂಪ್ ಮಾಡ್ಕೊಂಡಿದ್ದಾರೆ ಸ್ಥಳೀಯವಾಗಿ ಆ ಗ್ರೂಪ್ಗಳಲ್ಲಿ ಈ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಚರ್ಚೆ ಆಗ್ತಿರ್ತಕ್ಕಂಥ ವಿಷಯ ಅಂತ ಯಾವುದೋ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ಮತ್ತೊಬ್ಬರು ಸಿನಿಮಾದ ಒಂದಷ್ಟು ತುಣುಕುಗಳನ್ನು ಹಾಕಿ ಇದು ಯಾವ ಸಿನಿಮಾದ್ದು ಇದು ಎಲ್ಲಿಂದ ಸಿನಿಮಾದ್ದು ಅಂತ ಹೇಳಿದರೆ ಈಗ ಬಹುಮಾನ ಕೊಡ್ತೀವಿ ಅಂಥೇಳಿ ಆನಂದವಾಗಿ ಕುಳಿತುಪಟ್ಟಿದ್ದಾರೆ ಅಂದರೆ ಅವರ ನಾಯಕರು ಎಲ್ಲಿ ಹೋಗ್ತಾರೆ ನಾವೇನು ಮಾಡಬೇಕು ಅಂತ ಗೊತ್ತಾಗದಲೇ ಇರೋಂತಹ ಸ್ಥಿತಿಗೆ ಕಾಂಗ್ರೆಸ್ಸಿನ ನಾಯಕರು ಕೊಳ್ತಿದ್ದಾರೆ ಇನ್ನೊಂದು ಕಡೆಗೆ ಈ ಬಾರಿ ಅವರನ್ನು ಕಡ್ಡಾಯವಾಗಿ ನೀವು ಸೋಲಿಸಿಯೇ ಸೋಲಿಸ್ತೇವೆ ನಮ್ಮ ಮಾರೇಗೌಡರಿಗೆ ಟಿಕೆಟನ್ನು ಕೊಡಬೇಕು ಬಿ ಜೆ ಪಿಯ ಮಾರೇಗೌಡರಿಗೆ ಅವ್ರಿಗೆ ಗೆಲ್ಸ್ಕೊಂಡು ಬರ್ತೇವೆ ಅಂತೇಳಿ ಹೇಳಿದಂತಹ ಮಾಜಿ ಪುರಸಭಾಧ್ಯಕ್ಷರು ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ರಾ ಆಂಜನಪ್ಪನವರು ಏನು ಮಾಡಬೇಕು ಅಂತ ಅವ್ರಿಗೂ ಅರ್ಥ ಆಗ್ತಿಲ್ಲ ಅದಕ್ಕಿಂತ ಹೆಚ್ಚಾಗಿ ಯಶವಂತಪುರ ಕ್ಷೇತ್ರದ ಬಿ ಜೆ ಪಿ ಮಂಡಲದ ಅಧ್ಯಕ್ಷ ಬಿ ಎಮ್ ಮಾರೇಗೌಡರು ಶಮ ಸಿ ಎಂ ಮಾರೇಗೌಡರು ಏನು ಮಾಡಬೇಕು ಅಂತಕ್ಕಂಥ ಯೋಚನೆ ಮಾಡಿದಲೇ ಅವರು ಕರೆದ ಒಂದು ಸಭೆಯೊಳಗೆ ಮಾತನಾಡೋಕ್ಕೂ ಆಗದಲೇ ಸದಸ್ಯತ್ವ ಅಭಿಯಾನ ಅಂತ ವಿಚಾರವನ್ನೇ ತಿರುಚಬೇಕಾಗಿದೆ ಯಾಕೆ ಅಂತಂದರೆ ಆರ್ ಅಶೋಕ್ರವರು ಒಂದು ಸೂಚನೆಯನ್ನು ಕೊಟ್ರಂತೆ ಮಾರೇಗೌಡರಿಗೆ ಯಾವುದೇ ಕಾರಣಕ್ಕೂ ಎಸ್ ಟಿ ಸೋಮಶೇಖರವರ ವಿರುದ್ಧವಾಗಲಿ ಎಸ್ ಟಿ ಸೋಮಶೇಖರ್ ಅವರ ಕುರಿತಾಗಲಿ ಒಂದು ಸಣ್ಣ ಹೇಳಿಕೆಗಳು ಕೂಡ ಮಾತನಾಡಬಾರದು ಅಂತೇಳಿ ಅಂತ ಅಶೋಕರವರು ಸಾಮ್ರಾಟ್ ಅಶೋಕರವರ ಫರ್ಮಾನ್ ಹೊರಡಿಸಿದ ಕ್ಷಣ ಎಲ್ಲರ ಬಾಯಿಗಳು ಬಂದಾಗಿವೆ ಅಂದರೆ ಸೋಮಶೇಖರ್ ಬಿ ಜೆ ಪಿಗೆ ಬರ್ತಾರೆ ಅನ್ನುವಂತಹದ್ದು ಸತ್ಯ ಆಗ್ತಾ ಇದ್ದರೂ ಕೂಡ ಎಲ್ಲೋ ಒಂದು ಕಡೆಗೆ ಬರಲ್ಲ ಅಂತ ಒಂದಷ್ಟು ಆಸೆಗಳಿದ್ದರೂ ಕೂಡ ಒಟ್ಟಿನೊಳಗೆ ಒಂದು ಯಕ್ಷ ಪ್ರಶ್ನೆ ಕಾಡ್ತಾ ಇದೆ ಸೋಮಶೇಖರ್ ಅವರನ್ನು ಯಶವಂತಪುರ ಕ್ಷೇತ್ರದಲ್ಲಿ ಬಿ ಜೆ ಪಿಯವರು ಹೇಗೆ ಸ್ವಾಗತಿಸ್ತಾರೆ ಕಾಂಗ್ರೆಸ್ನವರು ಬಿ ಜೆ ಪಿಗೆ ಅವರನ್ನು ಕಳಿಸಿ ಹೇಗೆ ಅರಗಿಸಿಕೊಳ್ತಾರೆ ಅಂತ ಇಲ್ಲಿ ನೋಡಿ ಎಷ್ಟು ಕಷ್ಟ ಆಗತ್ತೆ ಅಂತೇಳಿ ಅಂತ ಅವರು ದೊಡ್ಡ ದೊಡ್ಡವರು ಒಂದಾಗಿಬಿಡ್ತಾರೆ ಸ್ಥಳೀಯವಾಗಿ ಕಿತ್ತಾಡಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೊಡೆದಾಡಿ ಪೊಲೀಸ್ ಠಾಣೆಯ ಮೆಟ್ಲತ್ತಿ ನಮ್ಮಣ್ಣ ಇವರು ನಿಮ್ಮಣ್ಣ ಅವರು ಅಂತ ಹೇಳ್ಬಿಟ್ಟು ಅಣ್ಣನಕ್ಕೆ ಬಲವಾಗಿ ನಿಂತಹ ಕಾರ್ಯಕರ್ತರ ಪಡೆ ಏನು ಮಾಡಬೇಕು ಸೋಮಶೇಖರ್ ಅವರು ಪ್ರತಿ ಬಾರಿಯೂ ಶೋಭಾ ಕರಂದ್ಲಾಜವರ ಕಾರ್ಯ ಕಾರ್ಯವೈಖರಿಯನ್ನು ಖಂಡಿಸಿ ಖಂಡಿಸಿ ಮಾತನಾಡ್ತಾ ಇದ್ರು ಮುಂದಿನ ದಿನಗಳಲ್ಲಿ ಒಂದೇ ವೇದಿಕೆ ಹಂಚ್ಕೋತಾರ ಶೋಭಾ ಕರಂದ್ಲಾಜು ಅವ್ರ ಜೊತೆಯಲ್ಲೇ ಕುಳಿತುಕೊಳ್ತಾರಾ ಅಂತಕ್ಕಂಥದ್ದು ಇದೊಂದು ಕಡೆಗಾದರೆ ಅವರನ್ನು ನಂಬಿ ವೇದಿಕೆಯ ಮೇಲೆ ಮೋದಿಯವರ ಡಿಮಾನಿಟೈಸೇಷನ್ ಆಗ್ಬೋದು ಮೋದಿಯವರ ಕಾರ್ಯವೈಖರಿ ಆಗ್ಬೋದು ಯಡಿಯೂರಪ್ಪನವರ ಕಾರ್ಯವೈಖರಿ ಆಗ್ಬೋದು ವಾಚಾಮಗೋಚರವಾಗಿ ಗಂಟಗಟ್ಟಲೆ ಭಾಷಣ ಮಾಡಿದಂತಹ ಸ್ಥಳೀಯ ನಾಯಕರುಗಳು ಏನು ಮಾಡ್ತಾರೆ ಯಶವಂತಪುರ ಕ್ಷೇತ್ರದ ಶಾಸಕರ ಹಿಂದೆನೇ ನಡ್ಕೊಂಡು ಹೋಗ್ತಾರಾ ಅಥವಾ ಅವರ ಅಲ್ಲೇ ಉಳ್ಕೋತಾರ ಗೊತ್ತಿಲ್ಲ ಇವರೇನಾದ್ರೆ ಬಿ ಜೆ ಪಿಗೋದ್ರೆ ಮಾರೇಗೌಡರು ಕಾಂಗ್ರೆಸ್ಸಿಗೆ ಬರ್ತಾರಾ ಗೊತ್ತಿಲ್ಲ ಮಾರೇಗೌಡ್ರನ್ನಾಗಲೇ ಅಭ್ಯರ್ಥಿ ಅಂತೇಳಿ ತನು ಮನ ಧನವನ್ನೆಲ್ಲ ಖರ್ಚು ಮಾಡಿ ಕ್ಷೇತ್ರವನ್ನು ಬಿಗಿ ಹಿಡಿತು ಇಟ್ಕೊಂಡು ಬಿಟ್ಟಿದ್ದೇವೆ ಅಂತ ಹೇಳ್ತಾ ಇದ್ರು ಈಗ ಖರ್ಚಾಗಿದ್ದಕ್ಕೆ ಏನು ಮಾಡಬೇಕು ಅವರು ಖರ್ಚು ಮಾಡಿದ್ದಕ್ಕೆ ಗೆದ್ದರು ಅವರ ಸ್ಥಾನ ಬಿಟ್ಟುಕೊಟ್ರೆ ಈ ಖರ್ಚು ವೆಚ್ಚವನ್ನು ಸರಿದೂಗಿಸುವವರು ಯಾರು ನೋಡಿ ಎಂತಹ ವಿಪರ್ಯಾಸದ ಸಂಗತಿ ಒಂದು ಕಡೆ ಮಾರೇಗೌಡರು ಮತ್ತೊಂದು ಕಡೆ ಸೋಮಶೇಖರಗೌಡರು ಗೌಡರ ಗೌಡರ ಯುದ್ಧ ಆಗ್ಬೋದು ಗೌಡರ ಗೌಡರ ಮಾತುಕತೆಗಳಿಗೆ ಸಣ್ಣ ಪುಟ್ಟ ನಾಯಕರುಗಳ ಪರಿಸ್ಥಿತಿ ಏನಾಗುತ್ತೆ ಕಾದು ನೋಡಬೇಕಾಗಿದೆ ಸೋಮಶೇಖರ್ ಅವರು ವಾಪಸ್ ಬಂದ ಮೇಲೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೇನೆ ವಿನಃ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವಕ್ಕೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ಬಿ ಜೆ ಪಿ ಸೇರ್ತಾರ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡ್ತಾರ ಕಾದು ನೋಡಬೇಕಾಗಿದೆ ಯಶವಂತಪುರ ಕ್ಷೇತ್ರ ಕಸವಂತಪುರವಾಗ್ತಾ ಇದೆ ಅಂತ ಬೊಬ್ಬೆ ಹೊಡೆದಂತಹ ಮಾರೇಗೌಡರು ಕಿರುಚಾಡಿದಂತಹ ಶೋಭಾ ಕರಂದ್ಲಾಜಿ ಕಸವಂತಪುರ ಮಾಡಿದಂತಹ ಸೋಮಶೇಖರವರನ್ನೇ ರೆಡ್ ಕಾರ್ಪೆಟ್ ಹಾಸಿ ಕರೆತರ್ತಾ ಇದ್ದಾರೆ ರಾಜಕೀಯದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಇದೇ ನಿದರ್ಶನ ಒಂದೇ ವೇದಿಕೆಯ ಮೇಲೆ ಮಾರೇಗೌಡ್ರು ಸೋಮಶೇಖರ್ ಗೌಡ್ರು ಶೋಭಾ ಮೋನಪ್ಪ ಗೌಡ್ರನ್ನ ಕಾದು ಕೂಡಿಸಿ ನೋಡಬೇಕಾಗತ್ತಾ ಕಾದು ನೋಡೋಣ